ಮೈ ಡಿಯರ್ ಫ್ರೆಂಡ್ಸ್, ಇಟ್ಸ್ ಎ ಜಾಯ್ ಫಾರ್ ಮೀ ಟು ಸೀ ಯು ದಿಸ್ ನ್ಯೂ ಇಯರ್. ಸ್ನೇಹಿತರೆ, ಈ ಹೊಸ ವರ್ಷದಲ್ಲಿ ನಿಮ್ಮನ್ನು ಭೇಟಿ ಮಾಡುವುದು ನನಗೆ ಬಹಳ ಸಂತೋಷವಾಗಿದೆ. ಟುಡೇ ವಿ ಆರ್ ಮೆಡಿಟೇಟಿಂಗ್ ಆನ್ ಸಾಮ್ 17:8. ಇಂದಿನ ನಮ್ಮ ವಾಗ್ದಾನ ವಾಕ್ಯ ಕೀರ್ತನೆಗಳು 17:9. ಕೀಪ್ ಮೀ ಆಸ್ ದಿ ಆಪಲ್ ಆಫ್ ಯೋರ್ ಐ, ಹೈಡ್ ಮೀ ಇನ್ ದ ಶ್ಯಾಡೋ ಆಫ್ ಯೋರ್ ವಿಂಗ್. ಕಣ್ಣು ಗುಡ್ಡಿನಂತೆಯೇ ಕಾಪಾಡು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ಓದುತ್ತಿದ್ದೇವೆ. ಟುಡೇ ನೋ ಮ್ಯಾಟರ್ ವಾಟ್ ಹಾರ್ಮ್ ಮೇ ಕಮ್ ಯೋರ್ ವೇ, ನಿಮಗೆ ಯಾವ ಕೇಡು ಅಪಾಯವು ಎದುರಾದರೂ ಸಹ, ಗಾಡ್ ವಿಲ್ ಕೀಪ್ ಯು ಸೇಫ್ ಇನ್ ದ ಶ್ಯಾಡೋ ಆಫ್ ಹಿಸ್ ವಿಂಗ್. ತನ್ನ ರೆಕ್ಕೆಗಳ ಮರೆಯಲ್ಲಿ ನಿಮ್ಮನ್ನು ಕಾಯ್ದು ಕಾಪಾಡುತ್ತಾನೆ. ಯೆಸ್, ದಿಸ್ ವಾಸ್ ದ ಪ್ರೇಯರ್ ಆಫ್ ಡೇವಿಡ್ ಅಂಡ್ ದಟ್ ಇಸ್ ಆವರ್ ಪ್ರೇಯರ್ ಟುಡೇ ಆಸ್ ವೆಲ್. ಇದು ಅಂದು ದಾವೀದನು ಮಾಡಿದ ಪ್ರಾರ್ಥನೆ, ಇಂದು ನಾವು ಈ ಪ್ರಾರ್ಥನೆ ಮಾಡುತ್ತಿದ್ದೇವೆ. ದಿಸ್ ಹ್ಯಾಪನ್ಡ್ ಇನ್ ದ ಲೈಫ್ of Mrs. Fatima from Pune. ಪುಣೆಗೆ ಸೇರಿದ ಸಹೋದರಿ ಫಾತಿಮಾ ಎಂಬವರ ಜೀವನದಲ್ಲಿ ನಡೆದ ಅದ್ಭುತವನ್ನು ಈಗ ನೋಡೋಣ. She said that I am an EPG member. I used to pray every month along with many sisters at my home. ನಾನು ಎಸ್ತೇರ್ ಪ್ರಾರ್ಥನಾ ಗುಂಪಿನ ಸದಸ್ಯೆ. ಪ್ರತಿ ತಿಂಗಳು ಕೆಲವು ಸಹೋದರಿಯರೊಂದಿಗೆ ಸೇರಿ ನಾನು ಪ್ರಾರ್ಥನೆ ಮಾಡುತ್ತಿರುತ್ತೇನೆ. She said I am a part of the family blessing plan of Jesus Calls and I used to pray for each member of my family including my son. ಯೇಸು ಕರೆಯುತ್ತಾನೆ ಕುಟುಂಬ ಆಶೀರ್ವಾದ ಯೋಜನೆಯಲ್ಲಿ ನಾನು ಪಾಲುದಾರಳು. ನನ್ನ ಕುಟುಂಬದಲ್ಲಿ ಎಲ್ಲರಿಗೋಸ್ಕರ, ವಿಶೇಷವಾಗಿ ನನ್ನ ಮಗನಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿರುತ್ತೇನೆ. ಯೆಸ್, ಈವನ್ ಇನ್ ದ ಇಪಿಜಿ ಮೀಟಿಂಗ್ಸ್ ಐ ವುಡ್ ಪ್ರೇ ರೆಗ್ಯುಲರ್ಲಿ ಫಾರ್ ದ ಪ್ರಾಸ್ಪೆರಿಟಿ ಅಂಡ್ ದ ಸೇಫ್ಟಿ ಆಫ್ ಮೈ ಸನ್. ಈ ಎಸ್ತೇರು ಪ್ರಾರ್ಥನಾ ಗುಂಪಿನ ಪ್ರಾರ್ಥನೆಯಲ್ಲೂ ಸಹ ನನ್ನ ಮಗನ ಆಶೀರ್ವಾದಕ್ಕಾಗಿ, ಅಭಿವೃದ್ಧಿಗಾಗಿ ಹೆಚ್ಚಾಗಿ ನಾನು ಪ್ರಾರ್ಥನೆ ಮಾಡುತ್ತಿರುತ್ತೇನೆ. She said her son was struggling in his business, so he decided to buy an auto and started to drive it to earn income from it. ತನ್ನ ವ್ಯಾಪಾರದಲ್ಲಿ ಬಹಳ ನಷ್ಟ ಏರ್ಪಟ್ಟಿದ್ದರಿಂದ ಒಂದು ಆಟೋ ಖರೀದಿಸಿ ಅದನ್ನು ಚಾಲನೆ ಮಾಡಿ ಅದರಿಂದ ಬರುವ ಆದಾಯದಿಂದ ತನ್ನ ಜೀವನವನ್ನು ಸಾಗಿಸಬೇಕೆಂದು ಆಲೋಚಿಸಿದನು. One day during one of her EPG gatherings, it was raining very heavily. ಒಂದು ದಿನ ಎಸ್ತೇರ್ ಪ್ರಾರ್ಥನಾ ಗುಂಪಿನಲ್ಲಿ ಪ್ರಾರ್ಥನೆ ಮಾಡುತ್ತಿರಲಾಗಿ ವಿಪರೀತವಾಗಿ ಮಳೆ ಸುರಿಯಿತು. And as they were praying, her son was also driving the auto in the midst of the rain. ಅಂದು ಆ ಸಹೋದರಿ ಬಹಳವಾಗಿ ಪ್ರಾರ್ಥನೆ ಮಾಡುತ್ತಿದ್ದರು. ಆ ಮಳೆಯಲ್ಲಿ ಆಕೆಯ ಮಗ ಆಟೋ ಚಾಲನೆ ಮಾಡುತ್ತಿದ್ದನು. So she was praying that God should protect him, keep him safe in the midst of the rain. ಆ ಭಾರಿ ಮಳೆಯಲ್ಲಿ ದೇವರು ಆಕೆಯ ಮಗನನ್ನು ಕಾಯ್ದು ಕಾಪಾಡಿ ಸಂರಕ್ಷಿಸಬೇಕೆಂದು ಆಕೆ ಪ್ರಾರ್ಥನೆ ಮಾಡುತ್ತಿದ್ದಳು. And suddenly at the same time he met with an accident and fell into a deep valley in the side of the road. ಆಗ ಒಂದು ದೊಡ್ಡ ದುರಂತ ಸಂಭವಿಸಿತು. ರಸ್ತೆ ಬದಿಯಲ್ಲಿದ್ದ ಒಂದು ದೊಡ್ಡ ಹಳ್ಳದಲ್ಲಿ ಆತ ತಿಳಿಯದೆ ಬಿದ್ದು ಹೋದನು. It was more than 600 feet in depth. ಆ ಹಳ್ಳ ಸುಮಾರು 600 ಅಡಿ ಆಳವಾಗಿತ್ತಂತೆ. Someone had informed his mother at that time and she ran to see her son. ನಡೆದ ಸಂಭವವನ್ನು ಯಾರೋ ಆಕೆಗೆ ತಿಳಿಸಲು ಒಂದೇ ಓಟವಾಗಿ ಓಡಿ ಆಕೆ ತನ್ನ ಮಗನನ್ನು ನೋಡಿದಳು. When she arrived, many were saying that he shouldn't have survived such a big fall. ಆಗ ಆಕೆಗೆ ಅನೇಕರು ಈ ರೀತಿ ಹೇಳಿದರಂತೆ, ಇಷ್ಟು ದೊಡ್ಡ ಹಳ್ಳದಲ್ಲಿ ಬಿದ್ದ ನಂತರ ಆತ ಬದುಕಿರುವುದು ಅಸಾಧ್ಯ ಎಂದು ಹೇಳಿದರಂತೆ. But then she found out that God had protected him and he only had a small mark on his leg. ಅದ್ಭುತವಾದ ರೀತಿಯಲ್ಲಿ ದೇವರು ಆತನನ್ನು ಕಾಯ್ದು ಕಾಪಾಡಿದನು. ಕಾಲಿನ ಮೇಲೆ ಚಿಕ್ಕ ಗಾಯದೊಂದಿಗೆ ಪ್ರಾಣಾಪಾಯದಿಂದ ಆತ ತಪ್ಪಿಸಿಕೊಂಡನು. Yes, God had protected her son because of the prayers that they offered for him and his protection. ಆ ಸಹೋದರಿ ತನ್ನ ಮಗನ ಸಂರಕ್ಷಣೆಗಾಗಿ ಮಾಡಿದ ಪ್ರಾರ್ಥನೆಗಳನ್ನು ದೇವರು ಆಲಿಸಿದನು, ಆತನನ್ನು ತಪ್ಪಿಸಿ ಕಾಪಾಡಿ ಸಂರಕ್ಷಿಸಿದನು. Keeping him as the apple of his eye. Tanna kannu guddinante devaru atananu kaapadidanu. And hiding him in the shadow of his wings. Kartanu tanna rekkegala neralinalli atananu mare maadidanu. Yes, not only God offered his protection. Kartanu atananu samrakshisuvudu maatravalla. But after he was enrolled in the business blessing plan. ನಂತರ ಆ ಸಹೋದರಿ ತನ್ನ ಮಗನನ್ನು ವ್ಯಾಪಾರ ಆಶೀರ್ವಾದ ಯೋಜನೆಯಲ್ಲಿ ಸೇರಿಸಿದಳು. He started a business and he started prospering in it. ಒಂದು ಒಳ್ಳೆಯ ವ್ಯಾಪಾರವನ್ನು ಪ್ರಾರಂಭಿಸಿ ಅದರಲ್ಲಿ ಅಭಿವೃದ್ಧಿಯಾಗುತ್ತಾ ಬಂದನು. And now Mrs. Fatima says that they are blessed financially and they have so much peace in their home. ಈಗ ಸಹೋದರಿ ಫಾತಿಮಾ ಏನು ಹೇಳುತ್ತಾರಂದರೆ, ಆತ ಆರ್ಥಿಕವಾಗಿ ಸ್ಥಿರಗೊಂಡಿದ್ದಾನೆಂದು, ಅವರ ಕುಟುಂಬದಲ್ಲಿ ಸಮಾಧಾನವಿದೆ ಎಂದು. Yes, my dear friends, God helps us in the time of our need.
ನಮ್ಮ ಅಪಾಯ ಕಾಲದಲ್ಲಿ ದೇವರು ನಮಗೆ ಸಹಾಯ ಮಾಡುವುದಂತೂ ಎಷ್ಟೋ ನಿಜ. As in Psalm 46:1. ಕೀರ್ತನೆಗಳು 46:1 ಹೇಳಿರುವಂತೆ God is our refuge and strength. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. An ever present help in times of trouble. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. And he will keep you safe just like the apple of his eye. ತನ್ನ ಕಣ್ಣು ಗುಡ್ಡಿನಂತೆ ಆತನು ನಿಮ್ಮನ್ನು ಕಾಯ್ದು ಕಾಪಾಡಿ ಸಂರಕ್ಷಿಸುತ್ತಾನೆ. And he will hide you in the shadow of his wings. ತನ್ನ ಬಲವಾದ ರೆಕ್ಕೆಗಳ ಮರೆಯಲ್ಲಿ ನಿಮ್ಮನ್ನು ಮರೆ ಮಾಡುತ್ತಾನೆ. No harm can touch you. ಯಾವ ಹಾನಿಯೂ ನಿಮಗೆ ಉಂಟಾಗುವುದಿಲ್ಲ. God will protect you and your children. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಭದ್ರಗೊಳಿಸುತ್ತಾನೆ. And keep your family safe. ನಿಮ್ಮ ಕುಟುಂಬವನ್ನು ಆತನು ಭದ್ರಗೊಳಿಸುತ್ತಾನೆ. There are so many people praying for you at the Jesus Calls prayer tower. ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರದಲ್ಲಿ ಅನೇಕರು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. So you are always under the shadow of the Almighty. ಸರ್ವಶಕ್ತನಾದ ದೇವರ ಸಂರಕ್ಷಣೆಯಲ್ಲಿ ನೀವು ಸುರಕ್ಷಿತವಾಗಿದ್ದೀರಿ. Do not be afraid, my dear friend. ಪ್ರಿಯ ಸ್ನೇಹಿತರೆ, ನೀವು ಸ್ವಲ್ಪವೂ ಭಯಪಡಬೇಡಿರಿ. God will keep you safe and sound. ದೇವರು ನಿಮ್ಮನ್ನು ಸುರಕ್ಷಿತವಾಗಿ ಕಾಪಾಡುತ್ತಾನೆ. Let's pray and thank him for this blessing. ಈ ಆಶೀರ್ವಾದಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಪ್ರಾರ್ಥಿಸೋಣ. Lord, I thank you that your protection is coming upon each one of your children, Lord. ಕರ್ತನೆ, ನಿನ್ನ ಮಕ್ಕಳೆಲ್ಲರ ಮೇಲೆ ನಿನ್ನ ಸಂರಕ್ಷಣೆ ಇಳಿದು ಬರುತ್ತಿರುವುದಕ್ಕಾಗಿ ನಿನಗೆ ವಂದನೆಗಳು. As your children travel to school, travel for work, travel to different places, Lord, I pray that your wings will cover them and hide them, Lord. ನಿನ್ನ ಮಕ್ಕಳು ಶಾಲೆಗೆ ಹೋಗುತ್ತಿದ್ದರು, ಕೆಲಸಕ್ಕೆ ಹೋಗುತ್ತಿದ್ದರು, ಬೇರೆ ಯಾವ ಸ್ಥಳಕ್ಕೆ ಹೋಗುತ್ತಿದ್ದರು, ನೀನೇ ಅವರಿಗೆ ಜೊತೆಯಾಗಿದ್ದು ನಿನ್ನ ರೆಕ್ಕೆಗಳ ಮರೆಯಲ್ಲಿಟ್ಟುಕೊಂಡು ಕಾಪಾಡು ಎಂದು ಪ್ರಾರ್ಥನೆ ಮಾಡುತ್ತಿದ್ದೇನೆ. Always surround them with your presence. ನಿನ್ನ ಪ್ರಸನ್ನತೆಯಿಂದ ಯಾವಾಗಲೂ ಅವರನ್ನು ಆವರಿಸು. Wherever they go, let them be protected by your mighty power. ಅವರು ಎಲ್ಲಿಗೆ ಹೋದರೂ ನಿನ್ನ ಬಲವಾದ ಶಕ್ತಿಯಿಂದ ಕಾಪಾಡಲ್ಪಡುವಂತೆ ಮಾಡು ಕರ್ತನೆ. Keep them safe as the apple of your eye, Lord. ಕಣ್ಣು ಗುಡ್ಡಿನಂತೆ ಅವರನ್ನು ಕಾಯ್ದು ಕಾಪಾಡು ಎಂದು ಬೇಡಿಕೊಳ್ಳುತ್ತಿದ್ದೇನೆ. In Jesus name I pray. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಆಮೆನ್. ಆಮೆನ್. God bless. ದೇವರು ನಿಮ್ಮನ್ನು ಆಶೀರ್ವದಿಸಲಿ.